ಒಂದು ಕ್ಷಣ ಎಷ್ಟೆಲ್ಲ ವ್ಯತ್ಯಾಸ ಮಾಡಬಹುದು ಒಂದನುಭವ ಎಷ್ಟೆಲ್ಲ ಅಭಿಪ್ರಾಯಗಳ ಮೇಲೆ ಹಿಡಿತ ಸಾಧಿಸಬಹುದು ಇವೆರಡರ ನಂಟು ಮೌನಕ್ಕೆ ತಳ್ಳಿ ನಮ್ಮನ್ನೆಷ್ಟು ದಿಗ್ಭ್ರಮೆಗೊಳಿಸಬಹುದು ಹೀಗಿರುವಾಗ ಆ ರೀತಿಯ ಒಂದು ಸಿನಿಮಾ ನೋಡಿ ನಾನೀಗ ಆಶ್ಚರ್ಯ ಭಾವದಲ್ಲಿದ್ದೀನಿ ಅಂಡ್ ಆ ಭಾವನೆಯಲ್ಲಿ ಇನ್ನೂ ಒಂದೆರಡು ಕ್ಷಣ ಕಳೆದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಭಾವಿಸ್ತಾ ಇದ್ದೀನಿ ಇದು ಶ್ರೀನಿಧಿ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ ಅಂತೂ ಇಂತೂ ಸಾಕಷ್ಟು ಜನ ನನಗ್ ರೆಕಮೆಂಡ್ ಮೇಲೆ ನಮ್ಮಲ್ಲಿ ಶೋಸ್ ಕೊಟ್ಟ ಮೇಲೆ ಫೈನಲಿ ನೆನ್ನೆ ಅದನ್ನ ನೋಡ್ಕೊಂಡು ಬಂದೆ ಸೊ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ ಏನ್ ಇಷ್ಟ ಆಯ್ತು ಏನ್ ಕಷ್ಟ ಆಯ್ತು ಅಂತ ಬಟ್ ಅದಕ್ಕಿಂತ ಮುಂಚೆ ಮೊದಲೇ ಹೇಳ್ತಾ ಇದ್ದೀನಿ ಈ ವಿಡಿಯೋ ರೀಚ್ ಆಗೋದು ಎಷ್ಟು ಇಂಪಾರ್ಟೆಂಟೋ ಈ ರೀತಿ ಸಿನಿಮಾಗಳು ಗೆಲ್ಲೋದು ಕೂಡ ಅಷ್ಟೇ ಮುಖ್ಯ ಸೊ ವಿಡಿಯೋನ ಖಂಡಿತವಾಗ್ಲೂ ಲೈಕ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಸ್ಟೋರಿ ವಿಚಾರಕ್ಕೆ ಬಂದ್ರೆ ಅಪೂರ್ವ ಇಲ್ಲಿನ ಮುಖ್ಯ ಪಾತ್ರದ ಹೆಸರು ಒಬ್ಬ ಸಾದ ಮಿಡಲ್ ಕ್ಲಾಸ್ ಹುಡುಗ ಪಾರ್ಟ್ ಟೈಮ್ ಜಾಬ್ಗೋಸ್ಕರ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇರ್ತಾನೆ ಸೊ ಇದೇ ರೀತಿ ಡ್ರಾಮಾ ಥಿಯೇಟರ್ ನಲ್ಲಿ ಕೆಲಸ ಮಾಡ್ತಿರುವಾಗ ಒಬ್ಬ ಆಗಂತುಕ ಒಬ್ಬ ತಾತ ಬಂದು ಅಪೂರ್ವ ಬದುಕಿನಲ್ಲಿ ನಡೆದಿರೋದನ್ನೆಲ್ಲ ಅವನ್ ಮುಂದೆ ಮಾತಾಡೋದಕ್ ಶುರು ಮಾಡ್ತಾನೆ ಹಾಗೆ ಮಾತಾಡ್ತಾ ಮಾತಾಡ್ತಾ ತಟ್ಟಂತ ಮಾಯನೂ ಆಗ್ಬಿಡ್ತಾನೆ ಸೊ ಆ ತಾತ ಯಾರು ಅವ್ನ್ ಹೇಳಿದ್ ಸತ್ಯ ಅಪೂರ್ವ ಬದುಕಲ್ಲಿರೋ ಸಮಸ್ಯೆ ಎಂತದ್ದು ಈ ಅಪೂರ್ವ ಯಾರು ಹಾಗೆ ಕಥೆ ಇಲ್ಲಿ ಏನನ್ನ ಹೇಳಿ ತೋರ್ಸೋದಕ್ಕೆ ಹೊರಟಿದೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು ಸಿನಿಮಾದಲ್ಲಿರೋ ಮೊದಲ ಪಾಸಿಟಿವ್ ಅಂದ್ರೆ ಆಕ್ಚುಲಿ ಇರೋದೆಲ್ಲ ಪಾಸಿಟಿವ್ಸ್ ಅಂಡ್ ಹೇಳೋದಕ್ಕೂ ತುಂಬಾನೇ ವಿಷಯ ಇದೆ ಬಟ್ ಎಲ್ಲದಕ್ಕಿಂತ ಮೊದಲು ಇವರ ಪ್ರಯತ್ನಕ್ಕೆ ಆ ಥಾಟ್ ಪ್ರೊಸೆಸ್ ಒಂದು ಅಪ್ರಿಸಿಯೇಷನ್ ಹೋಗ್ಬೇಕು ಟೈಮ್ ಲೂಪ್ ಟೈಮ್ ಟ್ರಾವೆಲ್ ಬಗ್ಗೆ ಹಾಲಿವುಡ್ ನಲ್ಲಿ ಸಿನಿಮಾಗಳಿಗೇನು ಕೊರತೆ ಇಲ್ಲ ಬಟ್ ಅದೇ ನಮ್ಮಲ್ಲಿ ಮಾಡುವಾಗ ಫೀಸಿಬಿಲಿಟಿನೇ ಒಂದು ದೊಡ್ಡ ಗೋಡೆ ಆಗಿ ನಿಂತ್ಕೊಂಡ್ ಬಿಡುತ್ತೆ ಅಂತದ್ರಲ್ಲಿ ಹೊಸಬ್ರು ಆ ಸಬ್ಜೆಕ್ಟ್ ಅನ್ನು ಎತ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಿ ಬಜೆಟ್ ಕನ್ಸ್ಟೆಂಟ್ ಇದ್ರು ಈ ಲೆವೆಲ್ ಔಟ್ಪುಟ್ ಕೊಟ್ಟಿದಾರಲ್ಲ ಮೆಚ್ಕೋಬೇಕು ಮಾತ್ರ ಇನ್ನ ಪ್ಲೇ ಅಂತೂ ಅದೇನ್ ಸೈಕ್ ಬರ್ಕೊಂಡಿದ್ದಾರೆ ಬರ್ಕೊಂಡಿದ್ರು ಗುರು ಯಪ್ಪ ಒಂದಾದ್ಮೇಲೆ ಒಂದು ಸಂದರ್ಭ ಸನ್ನಿವೇಶಗಳಲ್ಲಿ ಫ್ಲೋ ಮಿಸ್ ಆಗದೆ ಇರೋ ರೀತಿ ಬರ್ಕೊಳ್ತಾ ಎಷ್ಟೇ ಕಾಂಪ್ಲೆಕ್ಸಿಟಿ ತುಂಬಿದ್ರೂ ಅದನ್ನ ಅಷ್ಟೇ ಕನ್ವೀನಿಯೆಂಟ್ ಆಗಿ ಕನ್ಸ್ಟ್ರಕ್ಟಿವ್ ಆಗಿ ನರೇಟ್ ಮಾಡ್ತಾ ಹೋಗಿದ್ದಾರೆ ಅಂದ್ರೆ ನೀವು ಸಿನಿಮಾದೊಳಗೆ ಇಳಿಯೋಕೆ ಐದು ನಿಮಿಷನೂ ಬೇಡ ಅಂಡ್ ನೀವೇ ಬೇಕು ಅಂತ ಅನ್ಕೊಂಡ್ರು ಇದ್ರ ಆಳದಿಂದ ಆಚೆ ಬರೋದಕ್ ಸಾಧ್ಯನೇ ಇಲ್ಲ ಅಷ್ಟ್ರ ಮಟ್ಟಿಗೆ ಕೆಡ್ದಿಟ್ಕೊಳತ್ತೆ ಟೈಮ್ ಲೂಪ್ ಕಾನ್ಸೆಪ್ಟ್ ಗಳು ಅಷ್ಟು ಸುಲಭಕ್ಕೆ ತಲೆಗೆ ಹೋಗಲ್ಲ ಬಟ್ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ತರದ ಪ್ರೇಕ್ಷಕನಿಗೂ ಅರ್ಥ ಆಗೋ ರೀತಿಯಲ್ಲ ಸ್ಕ್ರೀನ್ ಪ್ಲೇ ಇದೆ ಅರ್ಥ ಮಾಡಿಸೋ ಎಕ್ಸ್ಪ್ಲನೇಷನ್ ಕೂಡ ಇದೆ ಇನ್ನು ರೈಟಿಂಗ್ ಅಂಡ್ ಎಕ್ಸಿಕ್ಯೂಷನ್ ಆಸ್ ಯೂಶುವಲ್ ನಾನ್ ಪ್ರತಿ ಸಲ ಹೇಳೋ ಹಾಗೆ ಬೀಟ್ ಅನ್ ಆಕ್ಷನ್ ಆರ್ ಅ ಸೈಫೈ ಥ್ರಿಲ್ಲರ್ ನಿಮ್ಮ ಬರವಣಿಗೆ ಮೇಲೆನೆ ಎಲ್ಲದು ನಿಂತಿದೆ ಸೊ ಆ ಲೆಕ್ಕದಲ್ಲಿ ಇಲ್ಲಿರೋ ಪ್ರತಿ ಪಾತ್ರ ಅವರಲ್ಲಿರೋ ವಿಷಯ ಕಥೆಯಲ್ಲಿರೋ ಮೂಲ ಎಲ್ಲದಕ್ಕೂ ಒಳ್ಳೆ ಡೀಟೇಲಿಂಗ್ ಇದೆ ನಿಮಗೆ ಅರ್ಥ ಆಗೋ ಹಾಗೆ ಒಂದೊಂದು ಸಿಚುವೇಶನ್ ತಗೊಂಡು ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ಬೋದು ಆದ್ರೆ ಒಂದ್ ಎಲಿಮೆಂಟ್ ಅನ್ನು ಬಿಟ್ಕೊಟ್ರು ಅದು ನಿಮ್ಮ ಅನುಭವನ ಹಾಳ್ ಮಾಡುತ್ತೆ ಸೊ ಹಾಗಾಗಿ ಆ ಲಿಬರ್ಟಿನ ನಾನು ತಗೊಳ್ಳೋದಿಲ್ಲ ಬಟ್ ಸ್ಟಿಲ್ ಟೈಮ್ ಟ್ರಾವೆಲ್ ಅಂದಾಗ ಅಲ್ಲಿ ಒಂದು ಸಿಸ್ಟಮ್ ಇರಬೇಕು ಅದನ್ನ ನೀಟಾಗಿ ಎಸ್ಟಾಬ್ಲಿಷ್ ಮಾಡಬೇಕು ಅಂಡ್ ಮೇನ್ಲಿ ಟೈಮ್ ಲೂಪ್ ಒಳಗೇನೆ ಯಾವುದೇ ಲೂಪ್ ಹೋಲ್ಸ್ ಇರಬಾರ್ದು ಸಾಲಿಡ್ ಆಗಿರಬೇಕು ಸೊ ಆಶ್ಚರ್ಯ ಪಡಿಸೋ ಹಾಗೆ ಶ್ರೀನಿಧಿ ಅವರು ಅದನ್ನ ತುಂಬಾ ಚೆನ್ನಾಗಿ ಡಿಫೈನ್ ಮಾಡಿದ್ದಾರೆ ಲೈಕ್ ಒಂದು ಸೂಟ್ ಕೇಸ್ ದ್ರವ್ಯ ಕಣ್ಣು ಬ್ಲಿಂಕ್ ಮಾಡೋದು ಎಕ್ಸ್ಟ್ರಾಡಿನರಿ ಎಲಿಮೆಂಟ್ಸ್ ಅಂಡ್ ವೆರಿ ವೆಲ್ ಎಕ್ಸಿಕ್ಯೂಟೆಡ್ ಇನ್ನು ಎಡಿಟಿಂಗ್ ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎರಡು ಒಟ್ಟೊಟ್ಟಿಗೆ ಕೆಲಸ ಮಾಡಿದವೆ ಒಂದು ಕಡೆ ಆ ಕಟ್ಸ್ ಬೀಳ್ತಾ ಇದ್ರೆ ಇನ್ನೊಂದು ಕಡೆ ಸಣ್ಣದಾಗಿ ಏರೋ ಬಿ ಜಿ ಎಂ ಒಳ್ಳೊಳಗೆನೆ ಇಂಟೆನ್ಸಿಟಿ ಹೆಚ್ಚು ಮಾಡ್ತಾ ಹೋಗುತ್ತೆ ಸ್ಪೆಷಲಿ ಆಶ್ಚರ್ಯ ಸ್ಟನ್ ಆಗೋ ತರ ಸುಮಾರು ಸೀಕ್ವೆನ್ಸ್ ಇದೆ ಅಂಡ್ ಅವುಗಳ ಪ್ರೆಸೆಂಟೇಶನ್ ಸೌಂಡ್ ಡಿಸೈನಿಂಗ್ ಅದ್ಭುತವಾಗಿತ್ತು ಅದರಲ್ಲೂ ಫಸ್ಟ್ ಆಫ್ ಅಲ್ಲಿ ಒಂದು ಹಾಡ್ ಇದೆ ಹೇಗೆ ಅಂದ್ರೆ ಎರಡು ಡಿಫ್ರೆಂಟ್ ಟೈಮ್ ಲೈನ್ ಅವುಗಳನ್ನ ಸ್ಪೆಸಿಫಿಕ್ ಫೇಸ್ ಅಲ್ಲಿ ಯುನೈಟ್ ಮಾಡ್ತಾ ಎಡಿಟಿಂಗ್ ಅಲ್ಲೇ ಹೆವಿ ಲೇಯರಿಂಗ್ ನ ಸೇರ್ಸಿದಾರೆ ಲೈಕ್ ಪ್ರೆಸೆಂಟ್ ಅಲ್ಲಿ ಏನೇ ಆದ್ರೂ ಅದಕ್ಕೂತ್ರ ಪಾಸ್ಟ್ ಅಲ್ಲಿ ಇರುತ್ತೆ ಅಂಡ್ ಇನ್ನ ಹಾಡ್ ಮುಗ್ದಾಗ ಸಡನ್ ಆಗಿ ಒಂದು ಟ್ರಾನ್ಸಿಷನ್ ಇಟ್ಟು ಆ ಮ್ಯೂಸಿಕ್ ಅಲ್ಲಿ ಡೈವರ್ಷನ್ ಕೊಟ್ರಲ್ಲ ದಟ್ ವಾಸ್ ಅಮೇಜಿಂಗ್ ಅಂಡ್ ಆಲ್ಸೋ ಇಡೀ ಸಿನಿಮಾ ಮುಖಾಂತರ ಒಂದು ವಿಭಿನ್ನ ಅನುಭವ ಕೊಟ್ಟಿರೋದಕ್ಕೆ ಮ್ಯೂಸಿಷಿಯನ್ ಪ್ರಸನ್ನ ಅವ್ರನ್ನ ಖಂಡಿತ ಅಪ್ರಿಷಿಯೇಟ್ ಮಾಡ್ಲೇಬೇಕು ಇನ್ನು ಎಡಿಟಿಂಗ್ ಬಗ್ಗೆ ಸಾಕಷ್ಟು ಹೇಳಿದಿನಿ ಬಟ್ ಸ್ಟಿಲ್ ಆ ಟೈಮ್ ಲೈನ್ ಗಳನ್ನ ಹ್ಯಾಂಡಲ್ ಅಲ್ಲಿ ಕಬೋರ್ಡ್ ಓಪನ್ ಆದ್ರೆ ಪಾಸ್ಟ್ ಅಲ್ಲಿ ಸೂಟ್ಕೇಸ್ ತೆಗೆಯೋದು ಅಂಬಾಸಿಡರ್ ಕಾರ್ ಡೋರ್ ಹಾಕಿದ್ರೆ ಓಮ್ನಿ ಡೋರ್ ಓಪನ್ ಕ್ಲೋಸ್ ಆಗೋದು ದೇವಿಕಾ ಹಾಗೆ ಅಪೂರ್ವ ಬದುಕನ್ನ ಸೈಮಲ್ಟೇನಿಯಸ್ ಆಗಿ ಕಟ್ ಮಾಡಿರೋದು ಶಾಂತಲಾ ನದಿ ಫ್ರೇಮ್ ಗಳು ಟೀಕಾ ಪಡ್ಡ ಇಟ್ಟು ಫೋನ್ ನಂಬರ್ ಬರೆಯೋದು ಲೈಕ್ ಪ್ರತಿ ಫ್ರೇಮ್ ಅಲ್ಲೂ ಎಡಿಟಿಂಗ್ ಬ್ರಿಲಿಯನ್ಸ್ ಎದ್ದು ಕಾಣುತ್ತೆ ಇನ್ಫ್ಯಾಕ್ಟ್ ಹೊಸ ತಂಡ ಆಗಿದ್ರು ಕೂಡ ಅಮೆಚುರೇಷನ್ಸ್ ತರ ಯಾವುದನ್ನು ಮಾಡ್ಲಿಲ್ಲ ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಚೈತ್ರಾ ಅವರ ಕಣ್ಣು ಅದು ಸುಮಾರು ವಿಷಯಗಳನ್ನೇ ಹೇಳ್ತಿತ್ತು ಅಭಿನಯ ಅಚ್ಚುಕಟ್ಟಾಗಿತ್ತು ಗೋಪಾಲಕೃಷ್ಣ ಅವರು ಹಾಗೆ ಅರಿವು ಪಾತ್ರಧಾರಿಗಳು ಒಂದು ತೂಕನ ಆ್ಯಡ್ ಮಾಡಿದರೆ ಸಿನಿಮಾಗೆ ಇನ್ನು ದೀಕ್ಷಿತ್ ಶೆಟ್ಟಿ ಅವರ ಪಾತ್ರಕ್ಕೆ ಹೆವಿ ಸಟಲ್ನೆಸ್ ಅಂತ ಇರಲಿಲ್ಲ ಬಟ್ ಸ್ಟಿಲ್ ಆ ಸಣ್ಣ ಟ್ರಾನ್ಸಿಷನ್ ಅಲ್ಲೇ ತಮ್ಮ ಕಡೆಯಿಂದ ಮೆಚ್ಯೂರ್ಡ್ ರಿಯಾಕ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಕೆಪಾಸಿಟಿ ಕೆಪಬಿಲಿಟಿ ಬಗ್ಗೆನೇ ಸಿನಿಮಾದಲ್ಲೊಂದು ಮೇಜರ್ ಪೋರ್ಷನ್ ಇದೆ ಬಟ್ ಅದೆಲ್ಲದರ ಹೊರತಾಗಿ ದೀಕ್ಷಿತ್ ಶೆಟ್ಟಿ ಅವರು ತಮ್ಮ ಆಕ್ಟಿಂಗ್ ಕೆಪಾಸಿಟಿನ ಇಲ್ಲಿ ತೋರಿಸಿದರೆ ಸಖತ್ ಇಷ್ಟ ಆಯ್ತು ಹಾಗೆ ಕಾಮ್ ಆಗಿರೋದಕ್ಕಿಂತ ಜಾಸ್ತಿ ಆ ಪಾತ್ರ ಏನೋ ಕಳ್ಕೊಂಡಿರೋ ಫೀಲ್ ಅಲ್ಲೇ ಇನ್ಸೆಕ್ಯೂರ್ಡ್ ಆಗಿ ಕಾಣಿಸ್ಕೊಳತ್ತೆ ಥ್ರೋಔಡ್ ದ ಸಿನಿಮಾ ಅಂಡ್ ಅಲ್ಲಿ ದ ಬ್ರೇಕ್ ಡೌನ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತು ಇನ್ನು ಇವುಗಳ ಹೊರತಾಗಿ ಕ್ಲೈಮ್ಯಾಕ್ಸ್ ನ ಹ್ಯಾಂಡಲ್ ಮಾಡಿದಂತ ರೀತಿ ಅಂಡ್ ಅಲ್ಲಿ ಗೊತ್ತಾಗಿರೋ ರೀತಿ ಭಾಸ ಆಗ್ತಾ ಇರತ್ತೆ ಬಟ್ ಅಂತ ಸಂದರ್ಭದಲ್ಲೂ ಒಳ್ಳೆ ತಿರುವುಗಳನ್ನ ತಂದಿದ್ದು ನನಗ್ ಹೆವಿ ಇಷ್ಟ ಆಗೋಯ್ತು ಹಾಗೆ ಆ ಪ್ರೊಸೆಸ್ ಅಲ್ಲಿ ಸಿನಿಮಾನ ಎಂಡ್ ಮಾಡಿದ್ರಲ್ಲ ಅದನ್ನ ನನ್ನನ್ನ ಈಗ್ಲೂ ಕಾಡ್ತಾ ಇದೆ ಸಿನಿಮಾದಲ್ಲಿ ಆಕ್ಚುಲಿ ನೆಗೆಟಿವ್ ಅಂತ ಒಂದ್ ಅಂಶನೂ ಇಲ್ಲ ಬಟ್ ಎಷ್ಟೇ ಕನ್ವೇ ಮಾಡೋದಕ್ಕೆ ಹೋದ್ರು ತುಂಬಾ ಏಜ್ ಆಗಿರೋರ್ಗೆ ಅಥವಾ ಟೆಕ್ನಿಕಲ್ ಆಗಿ ಅರ್ಥ ಮಾಡ್ಕೊಳ್ದೆ ಇರೋರ್ಗೆ ಸ್ವಲ್ಪ ಕನ್ಫ್ಯೂಷನ್ ಹೊಡಿಬಹುದು ಅದನ್ನ ಬಿಟ್ರೆ ಹೇಳ್ಕೊಳೋ ತರ ನೆಗೆಟಿವ್ಸ್ ಇಲಿ ಇರ್ಲಿಲ್ಲ ಇನ್ನ ನನಗೆ ಸಿನಿಮಾ ಅರ್ಥ ಆಗಿದ್ರಿಂದ ಇಲ್ಲಿರೋ ಎರಡು ಗಳಲ್ಲಿ ಸಖತ ಗಾಟ ಆಡ್ಬೋದಾಗಿತ್ತು ಅನ್ನೋ ಒಪಿನಿಯನ್ ಇದೆ ಹೇಳ್ಬಿಡ್ಬೇಕು ಅಂತ ಅನಿಸ್ತಾ ಇದೆ ಬಟ್ ಏನ್ ಮಾಡೋಣ ಆ ಸ್ವಾತಂತ್ರ್ಯ ನನ್ ಬಳಿ ಇಲ್ಲ ಸೊ ಟೋಟಲ್ ಆಗಿ ಹೇಳೋದಾದ್ರೆ ಇಟ್ಸ್ ಅ ಮಸ್ಟ್ ವಾಚ್ ಮೂವಿ ಮಿಸ್ಸೇ ಮಾಡ್ಬೇಡಿ ಆ್ಯಂಡ್ ಈ ರೀತಿ ಸಿನಿಮಾಗಳನ್ನ ಇಷ್ಟೊಂದು ಆಕ್ಯುರೇಟ್ ಅಪ್ರೋಚ್ ಇಟ್ಕೊಂಡು ಬಂದಿರೋದನ್ನ ನಾನ್ ಕನ್ನಡದಲ್ಲಿ ನೋಡೇ ಇಲ್ಲ ಒಟಿಟಿಗೆ ಬಂದ ಮೇಲೆ ಡೆಫಿನೆಟ್ಲಿ ಪ್ರತಿಯೊಬ್ರು ಕಡೆಯಿಂದನೂ ಇದಕ್ಕೆ ಅಪ್ರಿಷಿಯೇಟ್ ಸಿಕ್ಕೇ ಸಿಗತ್ತೆ ಬಟ್ ಈ ಸಮಯದಲ್ಲಿ ಬೇಕಾಗಿರೋದು ಖಾಲಿ ಅಪ್ರಿಸಿಯೇಷನ್ ಅಲ್ಲ ಬಿಸ್ನೆಸ್ ಸೊ ಟಿ ಟಿಲಿ ನೀವ್ ಹಾಕೋ ಪೋಸ್ಟ್ ಇಂದ ಕೆಲಸ ಅಂತೂ ಆಗಲ್ಲ ಸಿನಿಮಾ ಥಿಯೇಟರ್ನಲ್ಲಿದೆ ಹೋಗಿ ನೋಡೋ ಜವಾಬ್ದಾರಿ ಕರ್ತವ್ಯ ನಿಮ್ದು ಐ ಡೋಂಟ್ ನೋ ಈತರ ರೆಕಮೆಂಡ್ ಮಾಡಿದ್ರು ಹೋಗ್ಲಿಲ್ಲ ಅಂದ್ರೆ ಇನ್ ಯಾವ ತರ ಹೋಗ್ತೀರಾ ಇನ್ ಯಾವ್ದಕ್ ಹೋಗ್ತೀರಾ ಅಂತ ಎನಿವೇಸ್ ನಾನಂತೂ ಹೇಳಿದ್ದಾಗಿದೆ ಇನ್ನ ನೀವೇನಾದ್ರೂ ಆಲ್ರೆಡಿ ಸಿನಿಮಾನ ನೋಡಿಯಾಗಿದ್ರೆ ನಿಮ್ಮ ಒಪಿನಿಯನ್ ಗಳನ್ನ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿಬಿಟ್ಟೆ ಹೋಗಿ ಬಿಕಾಸ್ ನೀವು ಕಮೆಂಟ್ ಮಾಡೋದ್ರಿಂದ ಅಟ್ಲೀಸ್ಟ್ ಲೀಸ್ಟ್ ಬೇರೆಯವ್ರಿಗಾದ್ರೂ ಒಂದು ಐಡಿಯಾ ಅಂತ ಸಿಗತ್ತೆ ಮತ್ತೆ ಸಿಗೋಣ ಸೈನಿಂಗ್ ಆಫ್ ಲಿಖಿತ್